ಯಶಾಯನ ಪ್ರವಾದನ ಗ್ರಂಥ ಅಧ್ಯಾಯ ಅರವತ್ತೈದು ದೇವದ್ರೋಹಿಗಳನ್ನು ಖಂಡಿಸುವುದು ದೇವಭಕ್ತರನ್ನು ಧೈರ್ಯಗೊಳಿಸುವುದು ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೆನು ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದೆನು ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದೆನು ಈ ಜನರು ವನಗಳಲ್ಲಿ ಯಜ್ಞ ಮಾಡುತ್ತಾ ಇಟ್ಟಿಗೆಯ ವೇದಿಯ ಮೇಲೆ ಧೂಪ ಹಾಕುತ್ತಾ ಗೋರಿಗಳಲ್ಲಿ ಕೂತುಕೊಳ್ಳುತ್ತಾ ಗುಪ್ತ ಸ್ಥಳಗಳಲ್ಲಿ ರಾತ್ರಿ ಕಳೆಯುತ್ತಾ ಹಂದಿಯ ಬಾಡು ತಿನ್ನುತ್ತಾ ಅಸಹ್ಯ ಪದಾರ್ಥಗಳ ಸಾರನ್ನು ತಮ್ಮ ಗಂಗಳಗಳಲ್ಲಿ ಬಡಿಸಿಕೊಳ್ಳುತ್ತಾ ಅಲ್ಲಿ ನಿಂತಿರು ಹತ್ತಿರ ಬರಬೇಡ ನಾನು ಮಡಿವಂತನು ನೀನು ಸೇರತಕ್ಕವನಲ್ಲ ಎನ್ನುತ್ತಾ ಅಂತೂ ಪ್ರತಿನಿತ್ಯವೂ ಮುಖದೆದುರಿಗೆ ನನ್ನನ್ನು ಕೆಣಕುತ್ತ ನನ್ನ ಮೂಗಿಗೆ ದಿನವೆಲ್ಲ ಉರಿಯುವ ಬೆಂಕಿಯ ಹೊಗೆಯಾಗಿದ್ದಾರೆ ಇಗೋ ಇದೇ ಶಾಸನವಾಗಿ ನನ್ನ ಕಣ್ಣೆದುರಿಗಿದೆ ನಾನು ಮುಯ್ಯು ತೀರಿಸುವ ತನಕ ಸುಮ್ಮನೆದಲಾರೆ ಇವರು ಇವರ ಪಿತೃಗಳು ಬೆಟ್ಟಗುಡ್ಡಗಳಲ್ಲಿ ಧೂಪ ಹಾಕಿ ನನ್ನನ್ನು ಹೀನೈಸಿ ನಡೆಸಿದ ಅಪರಾಧಗಳ ಪ್ರತಿಫಲವನ್ನು ಇವರ ಮಡಿಲಿಗೆ ಹಾಕುವೆನು ಹೌದು ಇವರ ಕಾರ್ಯದ ಫಲವನ್ನು ಅಳತೆಗೆ ಸರಿಯಾಗಿ ಮೊಟ್ಟ ಮೊದಲೇ ಇವರ ಮಡಿಲಿಗೆ ಸುರಿಯುವೆನು ಎಂದು ಯಹೋವನು ಹೇಳುತ್ತಾನೆ ಯಹೋವನು ಹೀಗನ್ನುತ್ತಾನೆ ರಸ ದೊರೆಯಬಹುದಾದ ದ್ರಾಕ್ಷೆಯ ಗೊಂಚಲನ್ನು ಒಬ್ಬನು ನೋಡಿ ಹಾಳು ಮಾಡಬೇಡ ಅದರಲ್ಲಿ ಪ್ರಯೋಜನವಿದೆ ಎನ್ನುವಂತೆ ನಾನು ನನ್ನ ಸೇವಕರನ್ನು ಲಕ್ಷಕ್ಕೆ ತಂದು ಇವರನ್ನೆಲ್ಲ ಹಾಳು ಮಾಡಬಾರದು ಎಂದು ಅಂದುಕೊಳ್ಳುವೆನು ಯಾಕೋಬಿನಿಂದ ಸಂತಾನವನ್ನು ಹೊರಪಡಿಸುವೆನು ಯಹೂದ ವಂಶದಿಂದ ನನ್ನ ಪರ್ವತಗಳ ಸ್ವಾಸ್ಥ್ಯದ ಸಂತತಿಯನ್ನು ಪರಮಾಡುವೆನು ನನ್ನ ಆಪ್ತರು ಆ ಸ್ವಾಸ್ಥ್ಯವನ್ನು ಅನುಭವಿಸುವರು ನನ್ನ ಸೇವಕರು ಅಲ್ಲಿ ವಾಸಿಸುವರು ಆಗ ನನ್ನ ಭಕ್ತ ಜನರ ಹಿತಕ್ಕಾಗಿ ಚಾರೋನು ಹಿಂಡುಗಳಿಗೆ ಹುಲ್ಲುಗಾವಲಾಗಿಯೂ ಆಕೋರಿನ ತಗ್ಗುದನದ ಹಕ್ಕೆಯಾಗಿಯೂ ಇರುವವು ಆದರೆ ಯಹೋವನಾದ ನನ್ನನ್ನು ತೊರೆದು ನನ್ನ ಪವಿತ್ರ ಪರ್ವತವನ್ನು ಮರೆತು ಶುಭದಾಯಕ ದೇವತೆಗೆ ಔತಣವನ್ನು ಅಣಿ ಮಾಡಿ ಗತಿದಾಯಕ ದೇವತೆಗೆ ಮದ್ಯವನ್ನು ತುಂಬಾ ಬೆರೆಸಿದ ನಿಮಗೆ ಕತ್ತಿಯನ್ನೇ ಗತಿಯಾಗ ಮಾಡುವೆನು ನೀವೆಲ್ಲರೂ ಕೊಲೆಗೊಳಗಾಗಿ ಬೀಳುವಿರಿ ಏಕೆಂದರೆ ನಾನು ಕೂಗಲು ನೀವು ಉತ್ತರ ಕೊಡಲಿಲ್ಲ ನಾನು ಹೇಳಲು ನೀವು ಕೇಳಲಿಲ್ಲ ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನು ನಡೆಸಿ ನನಗೆ ಇಷ್ಟವಲ್ಲದನ್ನು ಆರಿಸಿಕೊಂಡಿರಿ ಹೀಗಿರಲೂ ಕರ್ತನಾದ ಇಹೋವನ್ನು ಹೀಗನ್ನುತ್ತಾನೆ ಇಗೋ ನನ್ನ ಸೇವಕರು ಊಟ ಮಾಡುವರು ನೀವು ಹಸಿದಿರುವಿರಿ ಇಗೋ ನನ್ನ ಸೇವಕರು ಕುಡಿಯುವರು ನೀವು ದಾಹಗೊಳ್ಳುವಿರಿ ಇಗೋ ನನ್ನ ಸೇವಕರು ಉಲ್ಲಾಸಗೊಳ್ಳುವರು ನೀವು ಆಶಾಭಂಗ ಪಡುವಿರಿ ಇಗೋ ನನ್ನ ಸೇವಕರು ಹೃದಯಾನಂದದಿಂದ ಹರ್ಷಧ್ವನಿಗೈಯುವರು ನೀವು ಮನೋವ್ಯಥೆಯಿಂದ ಮೊರೆಯಿಟ್ಟು ಆತ್ಮಕ್ಲೇಶದಿಂದ ಗೋಳಾಡುವಿರಿ ಕರ್ತನಾದ ಯುಹೋವನು ನಿಮ್ಮನ್ನು ಕೊಂದು ಹಾಕುವನು ನಿಮ್ಮ ಹೆಸರು ನನ್ನ ಆಪ್ತ ಜನರು ಶಪಿಸುವ ಶಾಪದ ಮಾತಾಗಿಯೇ ಉಳಿಯುವುದು ನಾನು ನನ್ನ ಸೇವಕರಿಗೆ ಹೊಸ ಹೆಸರನ್ನು ಕೊಡುವೆನು ನಿಮ್ಮ ಪೂರ್ವದ ಕಷ್ಟಗಳು ಇನ್ನು ನನ್ನ ಕಣ್ಣಿಗೆ ಬೀಳದೆ ಮರೆತು ಹೋಗಿರುವಾದುದರಿಂದ ಲೋಕದಲ್ಲಿ ತನ್ನನ್ನು ಆಶೀರ್ವದಿಸಿಕೊಳ್ಳುವ ಪ್ರತಿಯೊಬ್ಬನು ಸತ್ಯಸಂಧನಾದ ದೇವರ ಹೆಸರಿನಿಂದ ಆಶೀರ್ವದಿಸಿಕೊಳ್ಳುವನು ಲೋಕದಲ್ಲಿ ಆಣೆಯಿಡುವ ಪ್ರತಿಯೊಬ್ಬನೂ ಸತ್ಯಸಂಧನಾದ ದೇವರ ಮೇಲೆ ಆಣೆಯಿಡುವನು ಇಗೋ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವನು ಮೊದಲಿದ್ದದ್ದನ್ನು ಯಾರು ಜ್ಞಾಪಿಸಿಕೊಳ್ಳರು ಅದು ನೆನಪಿಗೆ ಬಾರದು ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ ಆಹಾ ನಾನು ಎರು ಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಯೂ ಅದರ ಜನರನ್ನು ಹರ್ಷಭರಿತರನ್ನಾಗಿಯೂ ಮಾಡುವೆನು ನಾನು ಎರೂ ಸಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು ಅದರ ಜನರನ್ನು ಈಕ್ಷಿಸುತ್ತಾ ಹರ್ಷಗೊಳ್ಳುವೆನು ರೋದನ ಶಬ್ದವು ಪ್ರಲಾಪ ಧ್ವನಿಯೂ ಅಲ್ಲಿ ಇನ್ನು ಕೇಳಿಸವು ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ ಯುವಕನು ನೂರು ವರ್ಷದೊಳಗೆ ಸಾಯನು ಪಾಪಿಸ್ಟನಿಗೂ ನೂರು ವರ್ಷದೊಳಗೆ ಶಾಪ ತಗಲದು ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನಿಗೆ ವಶವಾಗದು ನನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು ನನ್ನ ಆಪ್ತರು ತಮ್ಮ ಕೈ ಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು ಅವರು ವ್ಯರ್ಥವಾಗಿ ದುಡಿಯರು ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗರು ಅವರು ಯಹೋವನ ಆಶೀರ್ವಾದವನ್ನು ಹೊಂದಿದವರ ಸಂತಾನವಷ್ಟೇ ಅವರ ಸಂತತಿಯವರು ಅವರೊಂದಿಗೆ ಬಹುದಿನವಿರುವರು ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು ಅವರು ಹೇಳುತ್ತಿರುವಾಗಲೇ ಕೇಳುವೆನು ತೋಳವು ಕುರಿಯ ಸಂಗಡ ಮೇಯುವುದು ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು ಹಾವಿಗೆ ಧೂಳೆ ಆಹಾರವಾಗುವುದು ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರೂ ಕೇಡು ಮಾಡುವುದಿಲ್ಲ ಯಾರೂ ಹಾಳು ಮಾಡುವುದಿಲ್ಲ ಎಂದು ಯಹೋವನು ಅನ್ನುತ್ತಾನೆ